ओम श्री साई राम। मूरने तरगति विषय कन्नड। कप्पेय हाडु एरडने भाग पद्यवन्नु बरेद कवि गोपालकृष्ण शग्रिताय। ಪೀಠಿಕೆ ನಾವು ಹಲವಾರು ಪ್ರಾಣಿ ಪಕ್ಷಿಗಳ ಮೇಲೆ ಬರೆದಿರುವಂತಹ ಪದ್ಯಗಳನ್ನು ಹಾಡುಗಳನ್ನು ಕೇಳಿದ್ದೀವಿ. ಉದಾಹರಣೆಗೆ ನಾಯಿ ಮರಿ ತಿಂಡಿ ಬೇಕೆ, ಬಾರಿಲೆ ಹಕ್ಕಿ ಬಣ್ಣದ ಹಕ್ಕಿ, ಮೊಲದ ಮರಿ ಮೊಲದ ಮರಿ, ಹೀಗೆ ಹಲವಾರು ಹಾಡುಗಳನ್ನು ಕೇಳಿದ್ದೇವೆ. ಹಾಗೆಯೇ ಕವಿ ಗೋಪಾಲಕೃಷ್ಣ ಶಗ್ರಿತಾಯ ಅವರು ಕಪ್ಪೆಯ ಬಗ್ಗೆ ಒಂದು ಪದ್ಯವನ್ನು ಬರೆದಿದ್ದಾರೆ, ಅದೇ ಕಪ್ಪೆಯ ಹಾಡು. ಈ ಪದ್ಯದಲ್ಲಿ ಕಪ್ಪೆಯು ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇದೆ. ನಾನು ಮಣ್ಣಿನ ಬೈಬಣ್ಣ, ನೀಲಿಯ ಕಣ್ಣನ್ನು ಹೊಂದಿದ್ದೀನಿ. ಸಂಜೆಯ ಹೊತ್ತು ಕೆರೆಯ ಸುತ್ತಮುತ್ತ, ಅಂದರೆ ನೀರಿರುವಂತಹ ಸ್ಥಳದ ಸುತ್ತಮುತ್ತ ಕಾಣ ಸಿಗುವಂತಹ ನಾನೊಂದು ಸಣ್ಣ ಜೀವಿ, ಪುಟ್ಟ ಜೀವಿಯಾಗಿದ್ದೀನಿ. ಬೇಸಿಗೆಯ ಸಮಯದಲ್ಲಿ ಬಿಸಿಲನ್ನು ತಾಳಲಾರದೆ ನೆಲದ ಒಳಗೆ ಹೋಗಿ ಅವಿತ್ಕೊಳ್ತೇನೆ. ಹಾಗೆ ರೈತನಿಗೆ ನಾನು ಒಳ್ಳೆಯ ಗೆಳೆಯ, ಸ್ನೇಹಿತನಾಗಿದ್ದೇನೆ. ಅವನು ಬೆಳೆದಂತಹ ಬೆಳೆಯನ್ನು ಹಾಳು ಮಾಡುವ ಕ್ರಿಮಿ ಕೀಟಗಳನ್ನು ತಿಂದು ಬೆಳೆಯನ್ನು ರಕ್ಷಣೆ ಮಾಡ್ತೇನೆ ಅಂತ ಕಪ್ಪೆ ತನ್ನ ಬಗ್ಗೆ ಹೇಳ್ಕೊಳ್ತಿದೆ. ಪದ್ಯದ ಮುಂದಿನ ಭಾಗ. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು. ತುಂಟ ಮಕ್ಕಳು ಕೆರೆಯ ಸುತ್ತಮುತ್ತ ಓಡಾಡುವಾಗ ಅಲ್ಲೇನಾದರೂ ಕಪ್ಪೆಯನ್ನು ನೋಡಿದರೆ ಸುಮ್ಮನೆ ಬಿಡ್ತಾರಾ? ಕಲ್ಲೋ ಕಡ್ಡಿನೋ ಏನಾದರೂ ಒಂದು ತಗೊಂಡು ಆ ಕಪ್ಪೆ ಮೇಲೆ ಎಸಿತಾರಲ್ವಾ? ಹಾಗೆಯೇ ತುಂಟ ಹುಡುಗನೊಬ್ಬ ಕೆರೆಯ ಅಕ್ಕಪಕ್ಕ ನನ್ನನ್ನು ನೋಡಿದ ತಕ್ಷಣ ನನ್ನ ಮೇಲೆ ಕಲ್ಲು ಎಸೆಯುವನು. ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ಆ ತುಂಟ ಹುಡುಗ ಬಂದು ನನ್ನ ಮೇಲೆ ಕಲ್ಲು ಎಸೆಯುವ ಮೊದಲು ಅವನಿಂದ ತಪ್ಪಿಸಿಕೊಳ್ಳಲು ಅವನಿಂದ ನಾನು ಮಾರು ದೂರ ಜಿಗಿದು ಬಿಡುತ್ತೇನೆ. ಮಾರು ಅಂದರೆ ಮಕ್ಕಳ ಮನೆ ಹತ್ರ ಹೂವು ತಗೊಳ್ಳುವಾಗ ನೀವು ಗಮನಿಸಿರಬೇಕು. ಒಂದು ಮಾರು ಹೂವು ಕೇಳಿದರೆ ಅವರು ತಮ್ಮ ಎರಡೂ ಕೈಗಳನ್ನು ಚಾಚಿ ಆ ಅಳತೆಗೆ ತಕ್ಕಷ್ಟು ಹೂವನ್ನು ಕೊಡ್ತಾರೆ. ಅಂದರೆ ಮಾರು ಅಂತ ಹೇಳಿದ್ರೆ ಎರಡೂ ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ ಎಂದರ್ಥ. ಆ ಹುಡುಗ ಬರುತ್ತಿದ್ದಂತೆ ನಾನು ಮಾರು ದೂರ ಜಿಗಿದು ಹೋಗ್ಬಿಡ್ತೇನೆ, ನೆಗೆದು ಬಿಡ್ತೇನೆ ಅಂತ ಹೇಳ್ತಾ ಇದೆ. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು. ಕೇರೆ ರಾಯ ಎಂದರೆ ಕೇರೆ ಹಾವು, ಅದೊಂದು ಜಾತಿಯ ವಿಷವಿಲ್ಲದ ಹಾವು. ರಾಯ ಎಂದರೆ ರಾಜ. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು, ಅಲ್ಲಿ ನೋಡು ನನ್ನನ್ನು ತಿನ್ನಲು ಕೇರೆ ಹಾವು ಬರ್ತಾ ಇದೆ, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಈಗ ನಾನು ಹೋಗಲಿಲ್ಲ ಅಂದರೆ ಆ ಹಾವು ನನ್ನನ್ನು ತಿಂದು ಬಿಡುತ್ತೆ, ಆದ್ದರಿಂದ ಈಗ ಅದರಿಂದ ತಪ್ಪಿಸ್ಕೊಳ್ಳಲು ಹೋಗ್ತಾ ಇದ್ದೀನಿ. ಆ ಹಾವು ಹೋದ ಮೇಲೆ ಮತ್ತೆ ನಾನು ಬರ್ತೇನೆ ಅಂತ ಕಪ್ಪೆ ಹೇಳ್ತಾ ಇದೆ. ಸಾಯಿರಾಮ್.